ಸೋಮವಾರದಿಂದ ಕರ್ನಾಟಕ ಬಹುತೇಕ ಅನ್ಲಾಕ್ ಆಗಲಿದೆ. ಇನ್ನು ಸೋಮವಾರದಿಂದ ನೈಟ್ ಕರ್ಫ್ಯೂ ರಾಜ್ಯಾದ್ಯಂತ ಇರಲ್ಲ. ನೈಟ್ ಕರ್ಫ್ಯೂ ರದ್ದುಗೊಳಿಸಿ ರಾಜ್ಯ ಸರ್ಕಾರ ಆದೇಶ. ಪಬ್ ರೆಸ್ಟೋರೆಂಟ್ ಹೋಟೆಲ್ಗೆ ಬಿಗ್ ರಿಲೀಫ್. ಹೋಟೆಲ್ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಶೇಕಡಾ 100ರಷ್ಟು ಅವಕಾಶ. ಉದ್ಯಮಿಗಳ ಒತ್ತಡಕ್ಕೆ ಮಣಿದು ರೂಲ್ಸ್ ಅನ್ನು ವಾಪಸ್ ಪಡೆದಿದೆ. ಸೋಮವಾರದಿಂದ ಕರ್ನಾಟಕ ಬಹುತೇಕ ಅನ್ಲಾಕ್. ರಾಜ್ಯಾದ್ಯಂತ ಸೋಮವಾರದಿಂದ ನೈಟ್ ಕರ್ಫ್ಯೂ ಇರಲ್ಲ. ಪಬ್ ರೆಸ್ಟೋರೆಂಟ್ ಹೋಟೆಲ್ಗಳಿಗೆ ಬಿಗ್ ರಿಲೀಫ್. ಹೋಟೆಲ್ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಶೇಕಡಾ 100ರಷ್ಟು ಅವಕಾಶ. ಉದ್ಯಮಿಗಳ ಒತ್ತಡಕ್ಕೆ ಮಣಿದು ರೂಲ್ಸ್ ವಾಪಸ್. ಕೊರೋನಾ ಕಟ್ಟುನಿಟ್ಟಿನ ನಿಯಮ ರಾಜ್ಯದಲ್ಲಿ ಜಾರಿಯಲ್ಲಿತ್ತು. ನೈಟ್ ಕರ್ಫ್ಯೂ ಜಾರಿಯಲ್ಲಿತ್ತು, ಜೊತೆಗೆ 50-50 ರೂಲ್ಸ್ ಸಹ ಇತ್ತು. ವೀಕೆಂಡ್ ಕರ್ಫ್ಯೂ ಸಾಕಷ್ಟು ವಿರೋಧಕ್ಕೆ ಕಾರಣವಾಗಿತ್ತು. ಅದರ ರದ್ದು ನಂತರ ನೈಟ್ ಕರ್ಫ್ಯೂ ಮತ್ತು 50-50 ರೂಲ್ಸ್ನ ಬಗ್ಗೆ ಮರುಪರಿಶೀಲನೆಗೆ ಸರ್ಕಾರದ ಮೇಲೆ ಒತ್ತಡ ಹಾಕಲಾಗ್ತಾ ಇತ್ತು. ಸಾಕಷ್ಟು ಮನವಿ ಬಂದಿತ್ತು. ರಾಜ್ಯಾದ್ಯಂತ ಸೋಮವಾರದಿಂದ ನೈಟ್ ಕರ್ಫ್ಯೂ ಇರಲ್ಲ. ನೈಟ್ ಕರ್ಫ್ಯೂ ರದ್ದುಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಪಬ್ ರೆಸ್ಟೋರೆಂಟ್ ಹೋಟೆಲ್ಗಳಿಗೂ ಸಹ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ. 50-50 ರೂಲ್ಸ್ ಜಾರಿಯಲ್ಲಿತ್ತು, ಆದರೆ ಈಗ ಶೇಕಡಾ 100ರಷ್ಟು ಅವಕಾಶ ಹೋಟೆಲ್ ಬಾರ್ ಅಂಡ್ ರೆಸ್ಟೋರೆಂಟ್ಗೆ. ಉದ್ಯಮಿಗಳ ಒತ್ತಡಕ್ಕೆ ಮಣಿದು ರೂಲ್ಸ್ ಅನ್ನ ವಾಪಸ್ ಪಡೆದಿದೆ ಸರ್ಕಾರ. ಹಲವು ವಲಯಗಳ ಉದ್ಯಮಿಗಳು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು. ರಾತ್ರಿ 10 ಗಂಟೆಯಿಂದಲೇ ನೈಟ್ ಕರ್ಫ್ಯೂ ಆರಂಭವಾಗ್ಬಿಟ್ರೆ ಜನ ಮನೆಯಿಂದ ಹೊರಗಡೆ ಬರೋದಿಲ್ಲ, ವ್ಯಾಪಾರ ವಹಿವಾಟು ನಡೆಯೋದು ಹೇಗೆ ಹೀಗಾದ್ರೆ ಅಂತ. ಜೊತೆಗೆ 50-50 ರೂಲ್ಸ್ ಬಗ್ಗೆಯೂ ಸಹ ಅಪಸ್ವರ ಎತ್ತಿದೆ. ಇದೀಗ ಸರ್ಕಾರ ವಾಪಸ್ ಪಡೆದಿದೆ. ನ್ಯೂಸ್ ಟು ಪಬ್ಲಿಕ್, ನೈಟ್ ಕರ್ಫ್ಯೂ 31st ಇಂದ ನೋ ನೈಟ್ ಕರ್ಫ್ಯೂ. ನೈಟ್ ಕರ್ಫ್ಯೂ ಅನ್ನ ತೆಗೆದುಹಾಕಲಾಗಿದೆ 31ನೇ ತಾರೀಕು. 31st ಇಂದ ನೋ ನೈಟ್ ಕರ್ಫ್ಯೂ. ಓಕೆ, ಸ್ಕೂಲ್ದು ಸಾಹೇಬರು ಹೇಳ್ತಾರೆ, ಅದು ಬರ್ತೀನಿ. ಅದು ಆಮೇಲೆ ಒಂದೊಂದೇ ಹೋಗ್ಬಿಡ್ತೀನಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್, BMCRLR ಮತ್ತೆ ಇದೆಲ್ಲ ಏನಿದೆ, ಸಿಟ್ಟಿಂಗ್ ಕೆಪಾಸಿಟಿ ಸೇಮ್ ಸಿಟ್ಟಿಂಗ್ ಕೆಪಾಸಿಟಿ. ಆಮೇಲೆ ಪಬ್ಬು, ರೆಸ್ಟೋರೆಂಟ್, ಹೋಟೆಲ್, ಈಟಿಂಗ್ ಪ್ಲೇಸ್ ಓಪನ್, ಹೋಟೆಲ್ಗಳು ಓಪನ್. ಆಮೇಲೆ ಸಿನಿಮಾ ಮಲ್ಟಿಪ್ಲೆಕ್ಸ್ 50% ಸಿನಿಮಾ, ಬಿಕಾಸ್ ಅಲ್ಲಿ ಸುಮಾರು 2.5-3 ಗಂಟೆಗಳ ಕಾಲ ಕೂತಿರ್ತಾರೆ ಒಳಗಡೆ, ಅದಕ್ಕೋಸ್ಕರ ಈ ಹೋಟೆಲ್ಸ್ ಎಲ್ಲ ಓಪನ್ ಇರುತ್ತೆ. ಸಿನಿಮಾ 50%. ಮ್ಯಾರೇಜಸ್ ಮೊದಲು 200 ಇತ್ತು, ಈಗ 300 ಮಾಡಿದಿರಿ ಓಪನ್ ಸ್ಪೇಸಲ್ಲಿ. ಕ್ಲೋಸ್ಡ್ ಸ್ಪೇಸಲ್ಲಿ 200, ಓಪನ್ 300, ಕ್ಲೋಸ್ ಇದ್ರೆ 200, ಅಂದ್ರೆ ಎರಡು ಕಡೆ 100 ಜಾಸ್ತಿ ಮಾಡಿದಿರಿ. ಆಫೀಸಸ್ 50% ಇತ್ತು, ಎಲ್ಲ ಆಫೀಸಸ್ 100%. ಆಮೇಲೆ ರಿಲಿಜಿಯಸ್ ಪ್ಲೇಸಸ್, ಧಾರ್ಮಿಕ ಸ್ಥಳಗಳು, ಸೇವೆ ಬಂದ್ ಆಗಿತ್ತು. ಸೇವೆಗಳು ಬಂದ್ ಆಗಿತ್ತು, ಸೇವೆಗಳು ಓಪನ್. ಇದೇ ಮಾಡ್ತಾರಲ್ಲ ಅರ್ಚನೆ ಈ ತರದೆಲ್ಲ, ಮಂಗಳಾರತಿ ಈ ತರದೆಲ್ಲ ಓಪನ್. ಆದ್ರೆ 50% ಏನು, 50 ಜನ ಏನಿದ್ದಾರೆ ಅದು ಹಂಗೆ ಕಂಟಿನ್ಯೂ, 50 ಜನ ಮಾತ್ರ ಅಟ್ ಎ ಟೈಮ್. ಗುಡ್ ನ್ಯೂಸ್ ಟು ಪಬ್ಲಿಕ್, ನೈಟ್ ಕರ್ಫ್ಯೂ 31st ಇಂದ ನೋ ನೈಟ್ ಕರ್ಫ್ಯೂ. ನೈಟ್ ಕರ್ಫ್ಯೂ ಅನ್ನ ತೆಗೆದುಹಾಕಲಾಗಿದೆ 31ನೇ ತಾರೀಕು. 31st ಇಂದ ನೋ ನೈಟ್ ಕರ್ಫ್ಯೂ. ಓಕೆ, ಸ್ಕೂಲ್ದು ಸಾಹೇಬರು ಹೇಳ್ತಾರೆ, ಅದು ಬರ್ತೀನಿ. ಅದು ಆಮೇಲೆ ಒಂದೊಂದೇ ಹೋಗ್ಬಿಡ್ತೀನಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್, BMCRLR ಮತ್ತೆ ಇದೆಲ್ಲ ಏನಿದೆ, ಸಿಟ್ಟಿಂಗ್ ಕೆಪಾಸಿಟಿ ಸೇಮ್ ಸಿಟ್ಟಿಂಗ್ ಕೆಪಾಸಿಟಿ. ಆಮೇಲೆ ಪಬ್ಬು, ರೆಸ್ಟೋರೆಂಟ್, ಹೋಟೆಲ್, ಈಟಿಂಗ್ ಪ್ಲೇಸ್ ಓಪನ್, ಹೋಟೆಲ್ಗಳು ಓಪನ್.
ಆಮೇಲೆ ಸಿನಿಮಾ ಮಲ್ಟಿಪ್ಲೆಕ್ಸ್ 50% ಸಿನಿಮಾ ಬಿಕಾಸ್ ಅಲ್ಲಿ ಸುಮಾರು 2.5 3 ಗಂಟೆಗಳ ಕಾಲ ಕೂತಿರ್ತಾರೆ ಒಳಗಡೆ ಅದಕ್ಕೋಸ್ಕರ ಈ ಹೋಟೆಲ್ಸ್ ಎಲ್ಲ ಓಪನ್ ಇರುತ್ತೆ ಸಿನಿಮಾ 50% ಮ್ಯಾರೇಜಸ್ ಮೊದಲು 200 ಇತ್ತು ಈಗ 300 ಮಾಡಿದಿರಿ ಓಪನ್ ಸ್ಪೇಸ್ ಅಲ್ಲಿ ಕ್ಲೋಸ್ಡ್ ಸ್ಪೇಸ್ ಅಲ್ಲಿ 200 ಓಪನ್ 300 ಕ್ಲೋಸ್ ಇದ್ದರೆ 200 ಅಂದ್ರೆ ಎರಡು ಕಡೆ 100 ಜಾಸ್ತಿ ಮಾಡಿದಿರಿ ಆಫೀಸಸ್ 50% ಇತ್ತು ಎಲ್ಲ ಆಫೀಸಸ್ 100% ಆಮೇಲೆ ರಿಲಿಜಿಯಸ್ ಪ್ಲೇಸಸ್ ಧಾರ್ಮಿಕ ಸ್ಥಳಗಳು ಸೇವೆ ಬಂದಾಗಿತ್ತು ಸೇವೆಗಳು ಬಂದಾಗಿತ್ತು ಸೇವೆಗಳು ಓಪನ್ ಇದೆ ಮಾಡ್ತಾರಲ್ಲ ಅರ್ಚನೆ ಈ ತರದಲ್ಲ ಮಂಗಳಾರತಿ ಈ ತರದಲ್ಲ ಓಪನ್ ಆದ್ರೆ 50% ಏನು 50 ಜನ ಏನಿದ್ದಾರೆ ಅದು ಹಾಗೆ ಕಂಟಿನ್ಯೂ 50 ಜನ ಏನಿಲ್ಲ ಓಪನ್ ಓಪನ್ ಏನಿಲ್ಲ ಓಪನ್ ಓಪನ್ ಏನಿಲ್ಲ ಓಪನ್ ಓಪನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.